ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಶಾಲೆ ಫ್ಯಾಕ್ಟ್ಸ್. ಗೈಸ್, ಈ ಪ್ರಪಂಚದಲ್ಲಿ ಅತಿ ಹೆಚ್ಚು ಜನ ಪ್ರಯಾಣಿಸುವುದು ರೈಲಿನಲ್ಲಿ ಮಾತ್ರ. ಆದರೆ ಸುಮಾರು 7,500 ರೈಲ್ವೆ ನಿಲ್ದಾಣಗಳೊಂದಿಗೆ 14,00,000 ಜನ ಎಂಪ್ಲಾಯೀಸ್ ಅನ್ನು ಹೊಂದಿದ್ದು 115,000 ಕಿಲೋಮೀಟರ್ಗಳಷ್ಟು ವಿಸ್ತೀರ್ಣದಲ್ಲಿ 65,000 ಕಿಲೋಮೀಟರ್ ರೈಲು ಮಾರ್ಗವನ್ನು ಹೊಂದಿರೋ ನಮ್ಮ ಭಾರತ ದೇಶದಲ್ಲಿ ದಿನಕ್ಕೆ ಸುಮಾರು 2 ಕೋಟಿ ಜನ ತಮ್ಮ ತಮ್ಮ ಡೆಸ್ಟಿನೇಷನ್ಸ್ಗೆ ಸೇರಿಕೊಳ್ಳುತ್ತಿದ್ದಾರೆ. ಜನರು ತಮ್ಮ ತಮ್ಮ ಗಮ್ಯಸ್ಥಾನಗಳಿಗೆ ತಲುಪೋದಿಕ್ಕೆ ಇಷ್ಟೊಂದು ಸಹಾಯ ಪಡುತ್ತಿರೋ ನಮ್ಮ ಭಾರತದ ರೈಲುಗಳನ್ನು ದೊಡ್ಡ ದೊಡ್ಡ ಫ್ಯಾಕ್ಟರಿಗಳಲ್ಲಿ ಹೇಗೆ ತಯಾರಿಸುತ್ತಾರೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ಆಗಿರುತ್ತೆ. ಸೊ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಅಂಡ್ ಹಾಗೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕೂಡ ಆನ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಗೈಸ್, ರೈಲನ್ನು ಹೇಗೆ ತಯಾರಿಸುತ್ತಾರೆ ಅಂತ ನೋಡೋದಕ್ಕೂ ಮೊದಲು ರೈಲಿನ ಚಕ್ರಗಳನ್ನು ಹೇಗೆ ತಯಾರಿಸುತ್ತಾರೆ ಅಂತ ನೋಡೋಣ. ಈ ರೈಲಿನ ಚಕ್ರಗಳನ್ನು ಅಥವಾ ವೀಲ್ಸನ್ನು ತಯಾರಿಸಲು ಮೊದಲಿಗೆ ಭಾರೀ ತೂಕದ ಐರನ್ ಮತ್ತು ಸ್ಟೀಲ್ ಲೋಹಗಳಿಂದ ರಾಡ್ಗಳನ್ನು ತಯಾರಿಸುತ್ತಾರೆ. ಈ ರಾಡ್ಗಳನ್ನು ಒಂದು ಅತಿದೊಡ್ಡ ಬ್ಲೇಡ್ ಸಹಾಯದಿಂದ ಚಿಕ್ಕ ಚಿಕ್ಕ ಭಾಗಗಳಾಗಿ ಕಟ್ ಮಾಡ್ತಾರೆ. ಹೀಗೆ ಈ ಲೋಹಗಳನ್ನೆಲ್ಲ ರೌಂಡ್ ಆಗಿ ಒಂದು ನಿರ್ದಿಷ್ಟ ಗಾತ್ರದಲ್ಲಿ ಕಟ್ ಮಾಡಿದ ನಂತರ ಈ ಕಟ್ ಮಾಡಿದ ಲೋಹದ ವೀಲ್ಸ್ ಅನ್ನ ಒಂದು ಇಂಡಕ್ಷನ್ನಲ್ಲಿಗೆ ಕಳಿಸ್ತಾರೆ. ಈ ಇಂಡಕ್ಷನ್ ಅನ್ನೋದು ತುಂಬಾ ಪವರ್ಫುಲ್ ಆಗಿ ಮತ್ತು ತುಂಬಾ ಅಂದ್ರೆ ತುಂಬಾ ಬಿಸಿಯಾಗಿರುತ್ತೆ. ಇದು ಎಷ್ಟು ಪವರ್ಫುಲ್ ಮತ್ತು ಬಿಸಿಯಾಗಿರುತ್ತೆ ಅಂದ್ರೆ ಕೇವಲ 10-15 ನಿಮಿಷಗಳಲ್ಲೇ ಈ ಲೋಹವನ್ನ ಕೆಂಪಾಗಿ ಬದಲಾಗುವಷ್ಟು ಬಿಸಿ ಮಾಡುತ್ತೆ. ಆನಂತರ ಒಂದು ಕನ್ವೇಯರ್ ಮೂಲಕ ಇವೆಲ್ಲವನ್ನ ಬೇರೆ ಕ್ಲಾ ಮಿಷಿನ್ನಲ್ಲಿಗೆ ಕಳಿಸ್ತಾರೆ. ಈಗ ಈ ಕ್ಲಾ ಮಿಷಿನ್ ಅವುಗಳನ್ನು ತೆಗೆದು ಬೇರೆ ಇಂಡಕ್ಷನ್ನಲ್ಲಿಗೆ ಹಾಕುತ್ತೆ. ನಂತರ ಈ ಇಂಡಕ್ಷನ್ ಅನ್ನೋದು ಈ ರೌಂಡ್ ಆಗಿರೋ ವೀಲ್ಸ್ ಅನ್ನು ಇನ್ನೂ ಬಿಸಿ ಮಾಡುತ್ತೆ. ಸೊ ಹೀಗೆ ಬಿಸಿ ಮಾಡೋದ್ರಿಂದ ಅವುಗಳನ್ನು ಇನ್ನೂ ಪರ್ಫೆಕ್ಟ್ ಶೇಪ್ನಲ್ಲಿಗೆ ತರಬಹುದು. ಅಂಡ್ ಆನಂತರ ಅವೆಲ್ಲವನ್ನ ಆಚೆ ತೆಗೆದು ಮತ್ತೊಂದು ಮಿಷಿನ್ನಲ್ಲಿಗೆ ಹಾಕ್ತಾರೆ. ಈ ಮಿಷಿನ್ ಅನ್ನೋದು ಅದರಲ್ಲಿರೋ 2 ಆರ್ಮ್ಸ್ ಮೂಲಕ ಬಿಸಿಯಾಗಿರೋ ವೀಲ್ಸ್ ಅನ್ನು ಸರಿಯಾದ ಅಂದರೆ ಒಂದು ಪರ್ಫೆಕ್ಟ್ ಶೇಪ್ನಲ್ಲಿಗೆ ತರುತ್ತೆ. ಅದು ಹೇಗೆ ಅಂದರೆ ವೀಲ್ಸ್ ಲೋಹಗಳನ್ನು 2 ಸಲ ತುಂಬ ಬಲವಾಗಿ ಪ್ರೆಸ್ ಮಾಡ್ತಾರೆ. ಈಗ ಅದು ನಿಜವಾದ ರೈಲು ಚಕ್ರದ ಆಕಾರದಲ್ಲಿಗೆ ಬರೋದಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆನಂತರ ಆ ವೀಲ್ಸ್ ಅನ್ನ ಆ ಮಿಷಿನ್ ಇಂದ ಆಚೆ ತೆಗೆದು ಮತ್ತೊಂದು ಕ್ಲಾ ಮಿಷಿನ್ನಲ್ಲಿಗೆ ತಗೊಂಡು ಹೋಗ್ತಾರೆ. ಆನಂತರ ಆ ಮಿಷಿನ್ ಈ ಚಕ್ರಗಳ ಮೇಲೆ ರೋಲರ್ ಪ್ರೆಸ್ ಮಾಡುತ್ತೆ. ಈ ರೀತಿ ಪ್ರೆಸ್ ಮಾಡಿದ ನಂತರ ಆ ವೀಲ್ ಮೇಲೆ ಗ್ರೀಸ್ ತರಹದ ಒಂದು ಮೆಟೀರಿಯಲ್ ಅನ್ನ ಹಚ್ಚುತ್ತಾರೆ. ಯಾಕಂದ್ರೆ ಈ ಚಕ್ರ ಅನ್ನೋದು ಆಕ್ಸೆಲ್ಗೆ ಕರೆಕ್ಟ್ ಆಗಿ ಫಿಟ್ ಆಗೋದಕ್ಕೆ ಈ ರೀತಿ ಗ್ರೀಸ್ ತರಹದ ಒಂದು ಮೆಟೀರಿಯಲ್ ಅನ್ನ ಹಚ್ಚುತ್ತಾರೆ. ಗೈಸ್, ಈ ರೀತಿ ತಯಾರಾದ ಒಂದೊಂದು ಚಕ್ರದ ತೂಕ ಸುಮಾರು 500-600 kg ಇರುತ್ತೆ. ಅಂಡ್ ಈ ವೀಲ್ ಮೇಕಿಂಗ್ ಪ್ರೋಸೆಸ್ ಅನ್ನ ಕಂಪ್ಯೂಟರ್ಸ್ ಮೂಲಕ ನಿರಂತರವಾಗಿ ಅಬ್ಸರ್ವ್ ಮಾಡ್ತಾನೆ ಇರ್ತಾರೆ ಇಂಜಿನಿಯರ್ಸ್. ಹೀಗೆ ಈ ವೀಲ್ಸ್ ಒಂದು ಪರ್ಫೆಕ್ಟ್ ಶೇಪ್ನಲ್ಲಿಗೆ ಬಂದ ನಂತರ ಮತ್ತೆ ಅದನ್ನು ಬೇರೆ ಪ್ರೆಸ್ಸಿಂಗ್ ಮಿಷಿನ್ನಲ್ಲಿಗೆ ಹಾಕ್ತಾರೆ. ಅಂಡ್ ಹಾಗೆ ವೀಲ್ಸ್ ಮಧ್ಯಭಾಗದಲ್ಲಿ ಕಟ್ ಮಾಡ್ತಾರೆ. ಈ ಮಧ್ಯಭಾಗವನ್ನು ಯಾಕೆ ಕಟ್ ಮಾಡ್ತಾರೆ ಅಂತ ಈಗ ನಿಮ್ಮಲ್ಲಿ ತುಂಬ ಜನಕ್ಕೆ ಸಂದೇಹ ಬರಬಹುದು. ಗೈಸ್, ಅಲ್ಲಿ ಆಕ್ಸೆಲನ್ನು ಹಿಡೋದಕ್ಕೆ ಕಟ್ ಮಾಡ್ತಾರೆ ಅಷ್ಟೇ. ಈಗ ಒಂದು ಸೆನ್ಸರ್ ಮಿಷಿನ್ ಮೂಲಕ ಆ ವೀಲ್ಸ್ ಅನ್ನೋದು ಕರೆಕ್ಟ್ ಸೈಜಲ್ಲಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ತಾರೆ. ಹೀಗೆ ಚೆಕಿಂಗ್ ಪ್ರೋಸೆಸ್ ಮುಗಿದ ನಂತರ ಆ ವೀಲ್ಸನ್ನು ಕೂಲ್ ಮಾಡೋದಕ್ಕೆ ನೀರಲ್ಲಿ ಹಾಕ್ತಾರೆ. ಆ ವೀಲ್ ಕೂಲ್ ಡೌನ್ ಆದ ನಂತರ ಅದನ್ನ ಫಾಯ್ಲಿಂಗ್ ಮಿಷಿನ್ನಲ್ಲಿಗೆ ಹಾಕ್ತಾರೆ. ಈಗ ಈ ಫಾಯ್ಲಿಂಗ್ ಮಿಷಿನ್ ವೀಲಿನ ಎಡ್ಜಸ್ ಅನ್ನ ರಬ್ ಮಾಡಿ ತುಂಬಾ ಪ್ರಕಾಶಮಾನವಾಗಿ ಹೊಳೆಯೋ ರೀತಿ ಮಾಡುತ್ತೆ. ಸೊ ಹೀಗೆ ಹೊಳೆಯೋ ರೀತಿ ಮಾಡಿದ ನಂತರ ಅದರ ಮೇಲೆ ಹೋಲ್ಸ್ ಅನ್ನ ಮಾಡ್ತಾರೆ. ಆನಂತರ ಆ ಹೋಲ್ಸ್ ನಲ್ಲಿ ಆಕ್ಸೆಲ್ ನ ಜಾಯಿಂಟ್ ಮಾಡಿ ವೀಲ್ ಟೆಸ್ಟಿಂಗ್ ಮಾಡ್ತಾರೆ. ಸೊ ಈ ಟೆಸ್ಟಿಂಗ್ ಪಾಸ್ ಆದ ನಂತರ ವೀಲ್ಸ್ ಮೇಲೆ ಕಲರ್ಸ್ ನ ಹಾಕ್ತಾರೆ. ಸೊ ಹೀಗೆ ರೆಡಿಯಾದ ವೀಲ್ಸ್ ನ ಸೀಲ್ ಮಾಡಿ ಮತ್ತೊಂದು ಫ್ಯಾಕ್ಟರಿಗೆ ಕಳಿಸ್ತಾರೆ. We'll be right back.
ಗೈಸ್, ಈಗ ರೈಲ್ವೆ ಟ್ರ್ಯಾಕ್ ಅನ್ನ ಹೇಗೆ ತಯಾರಿಸುತ್ತಾರೆ ಅಂತ ನೋಡೋಣ. ಟ್ರೈನ್ಸಿನ ಟ್ರ್ಯಾಕ್ ಲೈನ್ಸ್ ಅನ್ನ ಅಂದ್ರೆ ರೈಲು ಹಳಿಗಳನ್ನ ತಯಾರಿಸೋದಿಕ್ಕೆ ರೀಸೈಕಲ್ ಮಾಡಿದ ಸ್ಟೀಲ್ ಮೆಟಲ್ ಅನ್ನ ಉಪಯೋಗಿಸುತ್ತಾರೆ. ಆದ್ರೆ 70% ರೀಸೈಕಲ್ ಸ್ಟೀಲ್ನ ಅಂದ್ರೆ ಹಳೆಯ ಸ್ಟೀಲ್ ಸ್ಕ್ರಾಪ್ ಅನ್ನ ಹಾಗೆ 20% ಪ್ಯೂರ್ ಸ್ಟೀಲ್ನ ಕಂಬೈನ್ ಮಾಡಿ ಈ ರೈಲು ಹಳಿಗಳನ್ನ ತಯಾರಿಸುತ್ತಾರೆ. ಮೊದಲಿಗೆ ಚಾರ್ಜಿಂಗ್ ಬಗಡ್ ಎಂದು ಕರೆಯಲ್ಪಡೋ ಈ ಕಂಟೈನರ್ ನಲ್ಲಿ ಈ ಸ್ಟೀಲ್ ಸ್ಕ್ರಾಪ್ನ ಹಾಗೆ ಪ್ಯೂರ್ ಸ್ಟೀಲ್ನ ಕಂಬೈನ್ ಮಾಡಿ ಒಂದು ವೇರ್ ಹೌಸ್ ನಲ್ಲಿಗೆ ಕಳಿಸ್ತಾರೆ. ಆ ನಂತರ ಈ ಕಂಟೈನರ್ ಅನ್ನ ಒಂದು ಕ್ರೇನ್ ಸಹಾಯದಿಂದ ಎತ್ತಿ ಒಂದು ಎಲೆಕ್ಟ್ರಿಕ್ ಫರ್ನೆನ್ಸ್ ನಲ್ಲಿಗೆ ಹಾಕ್ತಾರೆ. ಈಗ ಈ ಎಲೆಕ್ಟ್ರಿಕ್ ಫರ್ನೆನ್ಸ್ ನಲ್ಲಿ ಹೆವಿ ಕರೆಂಟ್ ಅನ್ನ ಉಪಯೋಗಿಸಿ ಅದರಲ್ಲಿರೋ ಸ್ಟೀಲ್ ಎಲ್ಲವನ್ನ ಬಿಸಿ ಮಾಡಿ ಕರಗಿಸುತ್ತಾರೆ. ಹೀಗೆ 1650 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಅಲ್ಲಿ ಕರಗಿಸಿದ ಸ್ಟೀಲ್ ನಲ್ಲಿಗೆ ಈಗ ಕಾರ್ಬನ್ ಮತ್ತು ಮ್ಯಾಂಗನೀಸ್ ಅನ್ನ ಮಿಕ್ಸ್ ಮಾಡ್ತಾರೆ. ಈ ಮ್ಯಾಂಗನೀಸ್ ಮತ್ತು ಕಾರ್ಬನ್ ಅನ್ನ ಮಿಕ್ಸ್ ಮಾಡೋದ್ರಿಂದ ಸ್ಟೀಲ್ ಅನ್ನೋದು ತುಂಬಾ ಸಮಯದವರೆಗೆ ಉರಿಯುತ್ತೆ. ಆದ್ರೆ ಈಗ ಕರಗಿಸಿದ ಸ್ಟೀಲಿನ ಲಾವವನ್ನ ಮೌಲ್ಡ್ ಟ್ಯೂಬ್ಸ್ ನಲ್ಲಿಗೆ ಹಾಕಿ ಆ ಟ್ಯೂಬ್ಸ್ ಮೂಲಕ ಮತ್ತೊಂದು ಮಿಷಿನ್ ನಲ್ಲಿಗೆ ಹಾಕ್ತಾರೆ. ಈ ಮಿಷಿನ್ ಈ ಸ್ಟೀಲ್ ಸ್ಕ್ರಾಪಿನ ಲಾವವನ್ನ ದೊಡ್ಡ ದೊಡ್ಡ ರೆಕ್ಟ್ಯಾಂಗುಲರ್ ಬ್ಲಾಕ್ಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಸೊ ಹೀಗೆ ತಯಾರಿಸಿದ ರೆಕ್ಟ್ಯಾಂಗುಲರ್ ಸ್ಟೀಲ್ ಬ್ಲಾಕ್ಸ್ ಅನ್ನ ಒಂದು ಪವರ್ಫುಲ್ ಟಾರ್ಚ್ ಮಿಷಿನ್ ನಲ್ಲಿಗೆ ಹಾಕಿ 5 meters ಲೆಂತ್ ಅಲ್ಲಿ ಕಟ್ ಮಾಡ್ತಾರೆ. ಹೀಗೆ ಕಟ್ ಮಾಡಲ್ಪಟ್ಟ ಸ್ಟೀಲ್ ಪೀಸಸ್ ಗಳನ್ನ ಮತ್ತೆ ಫರ್ನೆನ್ಸ್ ನಲ್ಲಿಗೆ ಹಾಕಿ 1250 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಅಲ್ಲಿ ಸುಮಾರು 5 ಗಂಟೆಗಳ ಕಾಲ ಬಿಸಿ ಮಾಡ್ತಾರೆ. ನಂತರ ಈ ಸ್ಟೀಲ್ ರಾಡ್ಸ್ ಅನ್ನ ಒಂದು ಕನ್ವೇಯರ್ ಮೂಲಕ ರೋಲರ್ ಮಿಷಿನ್ ನಲ್ಲಿಗೆ ಕಳಿಸ್ತಾರೆ. ಈ ರೋಲರ್ ಮಿಷಿನ್ ಅನ್ನೋದು ಆ 5 meters ಉದ್ದವಿರೋ ಸ್ಟೀಲ್ ಬ್ಲಾಕ್ಸ್ ಅನ್ನ 80-85 meters ಲೆಂತ್ ಇರೋ ಬ್ಲಾಕ್ಸ್ ಆಗಿ ಎಕ್ಸ್ಪೆಂಡ್ ಮಾಡುತ್ತೆ. ನಂತರ ಅದನ್ನ ಕಟ್ಟಿಂಗ್ ಮಿಷಿನ್ ನಲ್ಲಿಗೆ ಹಾಕಿ 20 meters ಲೆಂತ್ ಅಲ್ಲಿ 4 pieces ಆಗಿ ಕಟ್ ಮಾಡ್ತಾರೆ. ಈಗ ಈ ರೀತಿ ಕಟ್ ಮಾಡಿದ ಸ್ಟೀಲ್ ಬಾರ್ಸ್ ಅನ್ನ ಕಂಪ್ಲೀಟ್ ಆಗಿ ರೈಲು ಹಳಿಗಳ ಶೇಪ್ ನಲ್ಲಿಗೆ ತರ್ತಾರೆ. ಗೈಸ್, ನಾವು ರೈಲು ಹಳಿಗಳನ್ನ ಗಮನಿಸಿದರೆ ಅವು ಟಿ ಶೇಪ್ ನಲ್ಲಿರ್ತವೆ. ಆದ್ರೆ ಈ ಸ್ಟೀಲ್ ಬಾರ್ಸ್ ನ ಅವು ಬಿಸಿಯಾಗಿದ್ದಾಗಲೇ ಅವುಗಳನ್ನ ಟಿ ಶೇಪ್ ನಲ್ಲಿಗೆ ತರ್ತಾರೆ. ಸೊ ಹೀಗೆ ತಯಾರಾದ ಹಳಿಗಳನ್ನ ಈಗ ಕೂಲ್ ಬಾಕ್ಸ್ ನಲ್ಲಿಟ್ಟು 90 degrees Celsius ವರೆಗೆ ಕೂಲ್ ಮಾಡ್ತಾರೆ. ಸೊ ಇದರಿಂದ ರೈಲು ಹಳಿಗಳ ತಯಾರಿಕೆ ಕಂಪ್ಲೀಟ್ ಆಗುತ್ತೆ. ಸೊ ಹೀಗೆ ತಯಾರಾದ ರೈಲು ಹಳಿಗಳನ್ನ ಬೇಕಾದ ಪ್ರದೇಶಕ್ಕೆ ಸಪ್ಲೈ ಮಾಡ್ತಾರೆ. ವೆಲ್ ಗೈಸ್, ಈಗ ರೈಲು ಬೋಗಿಗಳನ್ನ ತಯಾರಿಸಿ ಚಕ್ರಗಳ ಮೇಲೆ ಹೇಗೆ ಪ್ಲೇಸ್ ಮಾಡ್ತಾರೆ ಅಂತ ನೋಡೋಣ ಬನ್ನಿ. ರೈಲಿನ ಬೋಗಿಗಳನ್ನ ತಯಾರಿಸೋದಿಕ್ಕೆ ಎಲ್ಲದಕ್ಕಿಂತ ಮೊದಲು ದೊಡ್ಡ ದೊಡ್ಡ ಸ್ಟೀಲ್ ಶೀಟ್ಸ್ ಅನ್ನ ಒಂದೇ ಸೈಜ್ ನಲ್ಲಿ ಕಟ್ ಮಾಡಿ ಅಂಟಿಸುತ್ತಾರೆ. ಆದ್ರೆ ಬೋಗಿಯ ಸೈಡ್ ಪಾರ್ಟ್ ಅನ್ನ ಒಂದ್ಸಲ ಅಂಡ್ ಮೇಲ್ಭಾಗವನ್ನ ಒಂದ್ಸಲ ತಯಾರಿಸುತ್ತಾರೆ. ಸೊ ಹೀಗೆ ಪ್ರತ್ಯೇಕವಾಗಿ ತಯಾರಿಸಿದ ಭಾಗಗಳನ್ನೆಲ್ಲ ಸಂಯೋಜಿಸಿ ರೈಲು ಬೋಗಿಯನ್ನ ಕಂಪ್ಲೀಟ್ ಆಗಿ ಒಂದು ಶೇಪ್ ನಲ್ಲಿಗೆ ತರ್ತಾರೆ. ಇದಕ್ಕಾಗಿ ದೊಡ್ಡ ದೊಡ್ಡ ಕ್ರೇನ್ಸ್ ನ ಉಪಯೋಗಿಸುತ್ತಾರೆ. ಹೀಗೆ ರೈಲು ಬೋಗಿಯ ಭಾಗಗಳನ್ನೆಲ್ಲ ಸಂಯೋಜಿಸಿದ ನಂತರ ಪೇಂಟಿಂಗ್ ಹಾಕೋದಿಕ್ಕೆ ತಗೊಂಡು ಹೋಗ್ತಾರೆ. ಈಗಾಗಲೇ ತಯಾರಿಸಿದ ಚಕ್ರಗಳ ಮೇಲೆ ಬೋಗಿಯನ್ನ ಅಟ್ಯಾಚ್ ಮಾಡ್ತಾರೆ. ಈ ರೈಲು ಬೋಗಿಯನ್ನ ಚಕ್ರಗಳಿಗೆ ಅಟ್ಯಾಚ್ ಮಾಡೋದಿಕ್ಕೂ ಮೊದಲು ಈ ಚಕ್ರಗಳ ಪಾರ್ಟ್ಸ್ ನೆಲ್ಲ ಅಂದ್ರೆ ಸ್ಕ್ರೂಸ್ ನ ಹಾಗೂ ಚಕ್ರಗಳಿಗೆ ಸಂಬಂಧಪಟ್ಟ ಇತರ ಎಲ್ಲಾ ಭಾಗಗಳನ್ನ ಬಿಗಿಗೊಳಿಸಿದ ನಂತರ ಆ ಚಕ್ರಗಳಿಗೆ ಏರ್ ಬ್ರೇಕ್ಸ್ ಅನ್ನ ಅಳವಡಿಸುತ್ತಾರೆ. ಈ ಏರ್ ಬ್ರೇಕ್ಸ್ ಅನ್ನ ಅಳವಡಿಸಿದ ನಂತರ ಪೇಂಟಿಂಗ್ ಹಾಕ್ತಾರೆ. ಆ ನಂತರ ಅಂದ್ರೆ ಈಗ ರೈಲು ಬೋಗಿಯನ್ನ ಚಕ್ರಗಳ ಮೇಲೆ ಪ್ಲೇಸ್ ಮಾಡ್ತಾರೆ. ಇದಾದ ನಂತರ ಬೋಗಿಯ ಇಂಟೀರಿಯರ್ ಡಿಸೈನ್ ಮಾಡ್ತಾರೆ. ಈ ಫರ್ನಿಶಿಂಗ್ ಅಲ್ಲಿ ತುಂಬಾ ರೀತಿಯ ಕೆಲಸಗಳನ್ನ ಮಾಡ್ತಾರೆ. ಅವು ಫ್ಲೋರಿಂಗ್, ಪ್ಯಾನಲಿಂಗ್, ಸೀಟ್ಸ್, ಹೋಲ್ಡಿಂಗ್ ಬಾರ್ಸ್, ವಾಟರ್ ಸಿಸ್ಟಮ್, ಟಾಯ್ಲೆಟ್ ಸಿಸ್ಟಮ್, ಎಲೆಕ್ಟ್ರಿಸಿಟಿ ಇನ್ನು ಮುಂತಾದವುಗಳನ್ನ ಅಳವಡಿಸಿ ಬೋಗಿಯನ್ನ ಕಂಪ್ಲೀಟ್ ಆಗಿ ತಯಾರಿಸುತ್ತಾರೆ.
ಈ ಎಲ್ಲಾ ಕೆಲಸಗಳು ಮುಗಿದ ನಂತರ ಇಂಜಿನ್ನ ಕಾರ್ಗೋ ಟ್ರಕ್ ಮೂಲಕ ತಗೊಂಡು ಬಂದು ಬೋಗಿಗೆ ಅಟ್ಯಾಚ್ ಮಾಡ್ತಾರೆ. ಆ ನಂತರ ಬೋಗಿಯ ಫೈನಲ್ ಪೇಂಟಿಂಗ್ ಫಿನಿಶ್ ಮಾಡ್ತಾರೆ. ಸೊ ಹೀಗೆ ತಯಾರಾದ ರೈಲನ್ನ ಜಾಯಿಂಟ್ ಮಾಡೋದಿಕ್ಕೂ ಮೊದಲು ಅದನ್ನ ವೇರ್ ಹೌಸ್ ನಲ್ಲಿ ಟೆಸ್ಟ್ ಮಾಡ್ತಾರೆ. ಸೊ ಹೀಗೆ ವೇರ್ ಹೌಸ್ ನಲ್ಲಿ ರೈಲಿಗೆ ಸಂಬಂಧಪಟ್ಟ ಎಲ್ಲಾ ಟೆಸ್ಟ್ಗಳನ್ನ ಮಾಡಿದ ನಂತರ ಅದನ್ನ ರಿಲೀಸ್ ಮಾಡ್ತಾರೆ. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡ್ಕೊಳ್ಳಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗೋಸ್ಕರ ನಮ್ಮ ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.